ಧನುಸ್ಸು ರಾಶಿ ಧನುಸ್ಸು ರಾಶಿನ ಪ್ರೇಮಿಗಳಿಗೆ ಅನ್ಯೋನ್ಯತೆ ಅಂತಕ್ಕಂಥದ್ದು ಈ ದಿವಸ ಹೆಚ್ಚಾಗತ್ತೆ ಪರಸ್ಪರವಾದಂತಹ ಮಾತುಗಳನ್ನು ನೀವು ಅರ್ಥ ಮಾಡಿಕೊಳ್ತೀರಿ ಅದು ನಿಮಗೆ ಉತ್ತಮವಾದಂತಹ ಫಲಕಾರಿಯಾಗಿ ಪರಿಣಮಿಸ್ತಕ್ಕಂಥದ್ದು ಕುಟುಂಬದವರ ಜೊತೆಯಲ್ಲಿ ಆನಂದದಿಂದ ಸಮಯವನ್ನು ಕಳೆಯತಕ್ಕಂತಹ ದಿವಸ ಇದು ಅಂದರೆ ಬೇರೆ ದಿವಸದಲ್ಲಿ ಆಗೋದಿಲ್ವಾ ಅಂತ ಕೇಳಿದರೆ ಯಾವುದೋ ಒತ್ತಡಗಳಿರ್ಬೋದು ಇವತ್ತು ಅದೆಲ್ಲದಕ್ಕೂ ಕೂಡ ಯಾವುದೋ ಒಂದು ಪೂರ್ಣ ವಿರಾಮವನ್ನು ಹಾಕಿ ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಹಣದ ವಿಚಾರ ಮಾತ್ರ ಸ್ವಲ್ಪ ಸಮಸ್ಯೆಯಾಗಿ ಬಿಡುವಂಥದ್ದು ಅಂದರೆ ಇವತ್ತಿನ ಹಣಕಾಸಿನ ವಿಚಾರ ಅಂತಲ್ಲ ಹಿಂದೆ ಯಾವತ್ತೂ ನೀವು ಮಾಡಿದಂತಹ ವ್ಯವಹಾರ ಗ್ರಹಗತಿಯ ಬಲದಿಂದ ಈ ದಿವಸ ನಿಮ್ಮನ್ನು ಕಾಡುವಂಥದ್ದಾಗಿರುತ್ತೆ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ದಿವಸ ಇದು ಎಲ್ಲಾದರೂ ಹೋಗಬೇಕು ಯಾವುದಾದ್ರೂ ವಿಶೇಷವಾದಂತಹ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಅಂದುಕೊಂಡ್ರೆ ಪ್ರಯಾಣಕ್ಕೆ ಯೋಗ್ಯವಾದಂತಹ ದಿವಸ ಕಾರ್ಯನಿಮಿತ್ತವಾಗಿ ಯಾವುದೋ ಸಭೆ ಸಮಾರಂಭಗಳಲ್ಲಿ ನೀವು ಭಾಗವಹಿಸಲಿಕ್ಕೆ ಅವಕಾಶ ಇರತಕ್ಕಂತಹ ದಿವಸ ಇದು ಅದು ಯಾವುದನ್ನೂ ಕೂಡ ನೀವು ವಂಚನೆ ಮಾಡಿಕೊಳ್ಳದಲೆ ಅದರಲ್ಲೆಲ್ಲ ಭಾಗಿಗಳಾಗುವಂಥದ್ದು ಒಳ್ಳೆಯದು ನಿಮ್ಮ ತೀರ್ಮಾನ ಏನಿದೆ ಅದು ನಿಮಗೆ ಮಾರಕವಾಗತ್ತೆ ಅಂದರೆ ಸರಿಯಾದಂತಹ ತೀರ್ಮಾನಕ್ಕೆ ನೀವು ಬರೋದಕ್ಕೆ ಆಗೋದಿಲ್ಲ ಅಂತ ಅದರ ಅರ್ಥ ಹಾಗಾಗಿ ಯೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರವನ್ನು ಮಾಡಿ ಶುಭವಾಗಿ ಇರತಕ್ಕಂತಹ ವಿಷಯಗಳಲ್ಲಿ ಆನಂದವನ್ನು ಹೊಂದಿ ಅಂತ ಹೇಳಿ ಹೇಳುವಂಥದ್ದು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಾರ್ಥನೆ ಪ್ರಯತ್ನಗಳಿರಲಿ ಶುಭವಾಗಲಿ ಮಕರ ರಾಶಿ ಶತ್ರುಗಳನ್ನು ಜಯಿಸುವಂತಹದ್ದು ನಿಮಗೆ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದು ಈ ದಿವಸದಲ್ಲಿ ಕಾರಣ ಏನು ಅಂತಂದರೆ ನಿಮಗೆ ಹಲವಾರು ವಿಷಯಗಳಲ್ಲಿ ವಿರೋಧಿಗಳು ಹೆಚ್ಚು ಇರ್ತಾರೆ ಎಲ್ಲರನ್ನೂ ಕೂಡ ವಿರೋಧ ಕಟ್ಟಿಕೊಂಡು ನೀವು ಅವರ ಮಧ್ಯದಲ್ಲಿ ಜಯವನ್ನು ಸಾಧಿಸಬೇಕು ಅಂತಂದರೆ ಕಷ್ಟಸಾಧ್ಯವಾದಂಥದ್ದು ಆರ್ಥಿಕವಾದಂತಹ ನಷ್ಟ ಒಂದು ಕಡೆಗೆ ಇದರ ಜೊತೆಯಲ್ಲಿ ದುರ್ಬಲವಾಗ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಅದು ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲವೂ ಕೂಡ ನಿಮಗೆ ಪೆಟ್ಟನ್ನು ಕೊಡ್ತಕ್ಕಂಥದ್ದು ವಾಹನ ಚಾಲನೆ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತಪ್ಪು ಆಗ್ತಕ್ಕಂಥದ್ದು ತೊಂದರೆಯಾಗತಕ್ಕಂತಹ ಸೂಚನೆಗಳು ಇಲ್ಲಿ ಕಾಣುವಂಥದ್ದು ಪ್ರೇಮಿಗಳ ಮಧ್ಯದಲ್ಲಿ ದಂಪತಿಗಳ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ವಾತಾವರಣ ಜಗಳವನ್ನು ಖಂಡಿತ ಮಾಡ್ಕೋಬೇಡಿ ಆದರೆ ಸೂಚನೆ ಮಾತ್ರ ಇಲ್ಲಿ ಕಾಣುವಂಥದ್ದು ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ ಅವರ ಕರ್ತವ್ಯವೇ ಅದು ಓದಬೇಕಾದಂಥದ್ದು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಿದರೆ ಅವರಿಗೆ ನಷ್ಟವಾಗತಕ್ಕಂಥದ್ದು ಅಪರಿಚಿತರ ಸಂಪರ್ಕವಾಗತ್ತೆ ಹಣ ನಷ್ಟವಾಗುತ್ತೆ ಮೋಸವಾಗುತ್ತೆ ಇವೆಲ್ಲವೂ ಕೂಡ ಈ ದಿವಸದ ಫಲವಾಗಿ ಪರಿಣಮಿಸ್ತಕ್ಕಂಥದ್ದು ಮುನ್ನೆಚ್ಚರಿಕೆಯನ್ನು ವಹಿಸಿ ಈ ಎಲ್ಲ ದೋಷಗಳಿಂದ ಪಾರಾಗಿ ಹೊರಬನ್ನಿ ಅದಕ್ಕೋಸ್ಕರವಾಗಿ ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಲಿ ಕುಂಭರಾಶಿ ಬಂಧುಗಳ ವಿಚಾರದಲ್ಲಿ ಅತಿಯಾದಂತಹ ಒತ್ತಡ ಇರುವಂಥದ್ದು ಯಾವುದೋ ಕೆಲಸವನ್ನು ನಿಮಗೆ ವಹಿಸಿ ಮತ್ತೆ ಮತ್ತೆ ಆ ಕೆಲಸದ ವಿಚಾರವಾಗಿ ನಿಮ್ಮನ್ನು ಪೀಡಿಸುವಂತಹದ್ದು ನಿಮ್ಮನ್ನು ಕೇಳುವಂಥದ್ದು ಮಾನಸಿಕವಾಗಿ ಬೇಸರವನ್ನು ತರುತ್ತೆ ವ್ಯಾಪಾರದಲ್ಲೂ ಕೂಡ ಆರ್ಥಿಕವಾದಂತಹ ಸಂಕಷ್ಟ ನಾವೇನು ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಕೇವಲ ವ್ಯಾಪಾರ ಅಂತಂದರೆ ಕೊಡುವುದು ಕೊಂಡುಕೊಳ್ಳೋದು ಅಂತ ಅರ್ಥ ಅಲ್ಲ ವ್ಯವಹಾರಕ್ಕೆಲ್ಲವೂ ಕೂಡ ಆ ಹೆಸರನ್ನ ಉಪಯೋಗಿಸ್ತಕ್ಕಂಥದ್ದಿದೆ ನಿಮ್ಮ ವ್ಯವಹಾರದಲ್ಲಿ ಹಿನ್ನಡೆ ಭೂ ವ್ಯಾಪಾರಿಗಳಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಅಂದರೆ ಏನು ರಿಯಲ್ ಎಸ್ಟೇಟ್ ಅಂತ ಹೇಳಿ ಈ ಭಾಷೆಯಲ್ಲಿ ಹೇಳ್ತೀವಿ ಅಂಥವರಿಗೆ ಸ್ವಲ್ಪ ಗೊಂದಲ ಇರತಕ್ಕಂಥದ್ದು ಹಿನ್ನಡೆಯಾಗ್ತಕ್ಕಂಥದ್ದು ದಿನ ವ್ಯರ್ಥವಾಗ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಕಾಣಬೇಕಾಗುತ್ತೆ ವೃತ್ತಿಯಲ್ಲಿ ಅಪಮಾನದ ಸೂಚನೆ ಇದೆ ನೀವು ಮಾಡ್ತಕ್ಕಂತಹ ಕೆಲಸ ಯಾವುದಿದೆ ಅದರಲ್ಲಿ ಯಾವುದೋ ಕಾರಣದಿಂದ ನಿಮ್ಮ ಮಾತಿನಿಂದ ಆಗ್ಬೋದು ಕೆಲಸದ ವೈಖರಿಯಿಂದ ಆಗ್ಬೋದು ನಿಮಗೆ ಅವಮಾನವಾಗತಕ್ಕಂತಹ ಸೂಚನೆ ಇದೆ ಸಹಾಯಕ್ಕೆ ಯಾರು ಬರಬೇಕೋ ಅಥವಾ ಯಾರನ್ನ ನೀವು ನಿರೀಕ್ಷೆ ಮಾಡ್ತಿರೋ ಅವರು ನಾಪತ್ತೆ ಅಂದರೆ ನಿಮ್ಮ ನಿರೀಕ್ಷೆಗೆ ನಿಮ್ಮ ಸಮಯಕ್ಕೆ ಸರಿಯಾಗಿ ಸಹಾಯಕರು ಸಹಾಯ ಮಾಡುವಂಥವರು ಬರುವುದಿಲ್ಲ ಮನಸ್ಸಿಗೆ ಬೇಸರವಾಗುತ್ತೆ ಕೆಲಸವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗುವಂತಹದ್ದು ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಅಂದರೆ ಇಷ್ಟಪಡ್ತಾರೆ ನಿಮ್ಮ ಕೆಲಸದ ಶೈಲಿ ನಿಮ್ಮ ವರ್ತನೆ ಮಾಡತಕ್ಕಂತಹ ಶುದ್ಧವಾದಂತಹ ಆ ಕೆಲಸದ ರೀತಿ ಎಲ್ಲವೂ ಕೂಡ ಬೇರೆಯವರಿಗೆ ಇಷ್ಟವಾಗುವಂಥದ್ದು ಆದರೆ ಎದೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನೋವು ನಿಮಗೆ ಕಾಡಬಹುದು ಅದನ್ನು ಸ್ವಲ್ಪ ಗಮನಿಸಿ ತಾತ್ಸಾರ ಮಾಡಬೇಡಿ ಶತ್ರುಗಳಿಂದ ತೊಂದರೆ ಕಾಣಬಹುದು ನಿಮ್ಮ ವಿರೋಧಿಗಳು ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಅದನ್ನೂ ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ ಬೇರೆಯವರ ಸಹಾಯದ ಸ್ಮರಣೆಯನ್ನು ಮಾಡ್ತೀರಿ ಯಾರೋ ಬಂದು ಆಪತ್ಕಾಲದಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಿಮ್ಮ ದೊಡ್ಡ ಗುಣ ಅಂತ ಹೇಳಿ ಹೇಳಬೇಕಾಗತ್ತೆ ಜೀವ ಭಯದಿಂದ ಪಾರಾಗುತ್ತೀರಿ ಜೀವಕ್ಕೆ ಭಯ ಇರತಕ್ಕಂತಹ ದಿವಸ ಅದರಿಂದ ನೀವು ಪಾರಾಗುವಂಥದ್ದು ಅನಗತ್ಯ ವಿಚಾರಗಳಿಂದ ಸ್ವಲ್ಪ ದೂರ ಇದ್ದುಬಿಡಿ ತಾಳ್ಮೆ ಇರಲಿ ಆ ತಾಳ್ಮೆ ಎಲ್ಲದಕ್ಕೂ ಕೂಡ ಪರಿಹಾರವಾಗಿ ಕೆಲಸವನ್ನು ಮಾಡುತ್ತೆ ಸುದರ್ಶನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಬೇರೆಯವರ ಕುದೃಷ್ಟಿ ಅಥವಾ ನಿಮಗೆ ಮಾಂತ್ರಿಕವಾದಂತಹ ದೋಷ ಏನೇ ಇದ್ದರೂ ಕೂಡ ಅವೆಲ್ಲವೂ ದೂರವಾಗಿ ನೀವು ಮಾಮೂಲಿಯಂತೆ ಆಗುವ ಹಾಗೆ ಪ್ರಾರ್ಥನೆ ಮಾಡಿ ಶುಭವಾಗಲಿ